सौख्य दुख सत्कारणाय वितताय नमो नमस्ते। यो विप्रलंब विपरीतमति प्रभूतवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। भीमसेनः कर्णम् अभिमुखीकृत्य युद्धाय मनश्चकार। कर्णं पराजित्य यदा सः परशुरामदत्तं रथं स्वीकृत्य युद्धाय पुनरागात् परशुरामस्योपरि स्थितस्य गौरवस्य कारणेन तं तत्रैव त्यक्त्वा अन्यत्र अगच्छत्। यतो हि भीमः समर्थः एव आसीत्। इन्द्रदत्तेन शक्त्यायुधेन भीमं हन्तुं सः न मनश्चकार। यतो हि अर्जुनं विहाय अन्यत्र अहम् एतद् बाणं न प्रयुञ्जे इति तस्य वचः मातुः सविधे स कृतवान् आसीत्। एवं कृष्णार्जुनयोः पुरतः कर्णः अगच्छत् इति पर्यन्तम् अस्माभिः कथा दृष्टा आसीत्। कृष्णस्य पुरतः यदा अगच्छत् तदापि एषः शक्त्यायुधं केवलम् आयुधम् एव स्वीकृत्य अगच्छत्। यतो हि रथतूणीरौ कृष्णेन कृष्णप्रेरणया अर्जुनः स्वीकुर्यात् इति मनसि कृत्वा तत्रैव त्यक्त्वा अगच्छत्। ಕೃಷ್ಣಾರ್ಜುನರ ಬಳಿ ಸಾಗಿದಾಗ ಮೂರು ಅಂಶಗಳನ್ನು ಒಟ್ಟಿಗೆ ತಗೊಂಡು ಹೋಗ್ತಿರ್ಲಿಲ್ಲ, ಶಕ್ತಾಯುಧ, ಅಕ್ಷಯ ಬತ್ತಳಿಕೆ ಮತ್ತು ದಿವ್ಯವಾದ ಪರಶುರಾಮ ದತ್ತರಥ. ಅದು ಬತ್ತಳಿಕೆ ಅವರೇ ಕೊಟ್ಟಿದ್ದು. ಇದನ್ನು ಅವನು ತಗೊಂಡು ಹೋಗ್ತಿರ್ಲಿಲ್ಲ, ಯಾಕೆಂದ್ರೆ ಕೃಷ್ಣನಿಂದ ಪ್ರೇರಣೆಗೊಂಡು ಅರ್ಜುನ ಅದನ್ನು ಅಪಹರಿಸಿಬಿಟ್ರೆ ಮತ್ತೆ ಮುಂದೆ ಕರ್ಣಾಕರ್ಣಿಕೆಯಾಗಿ ಉಳಿದು ಬಿಡ್ತಾನೆ. ಅವನ ಸಾಮರ್ಥ್ಯ ಅನ್ನೋದು ಬಾಣಗಳನ್ನು ಅನುಸರಿಸಿ ಇರುವ ವರಗಳನ್ನು ಅನುಸರಿಸಿ ಇರುವ ಕಾರಣಕ್ಕಾಗಿ ಸುಮ್ಮನಾದ. ಕೃಷ್ಣ ಯುದ್ಧಕ್ಕಾಗಿ ಕರ್ಣ ಎದುರುಗೊಂಡಾಗ ಅವನ ರಥದಲ್ಲಿರುವ ಶಕ್ತಾಯುಧವನ್ನು ನೋಡಿದ, ಅರ್ಜುನನನ್ನು ತಡೆದ, ಸಾತ್ವಿಕಿಗೆ ರಥವನ್ನು ಕೊಟ್ಟು ಆ ಕರ್ಣನ ಜೊತೆ ಯುದ್ಧ ಮಾಡು ಅಂತ ಕಳುಹಿಸಿಕೊಟ್ಟ. ಸೂರ್ಯನ ಮಗನಾದ ಕರ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಾತ್ವಿಕಿ ಎದುರಾದ. ದ್ವತ್ವಾ ಸ್ವಕೀಯ ರಥಮೇವ ವಿರೋಚನಸ್ಯ ಪುತ್ರೇಣ ಸೋದಿಶ ಧನುಷ್ಯ ಫಲಂ ಪ್ರದಾಯ. ವಿರೋಚನ ಅಂತಂದ್ರೆ ಸೂರ್ಯ. ಸೂರ್ಯನ ಜೊತೆಗೆ ಯುದ್ಧಕ್ಕೆ, ಸೂರ್ಯನ ಮಗನಾದ ಕರ್ಣನ ಜೊತೆಗೆ ಯುದ್ಧಕ್ಕೆ ಸಾತ್ವಿಕಿಯನ್ನು ತನ್ನ ರಥವನ್ನೇ ಕೊಟ್ಟು ಕಳುಹಿಸಿದ. ಅಶಕ್ತನಾಗಿರುವ ಸಾತ್ವಿಕಿಯನ್ನು ಬೇಕು ಅಂತ ಅರ್ಜುನ ನನ್ನತ್ರ ಯುದ್ಧಕ್ಕಾಗಿ ಕಳುಹಿಸಿದ್ದಾನೆ ಅಂತ ಸಾತ್ವಿಕಿಯ ಬಗ್ಗೆ ಯೋಚನೆ ಮಾಡುವಾಗ ಮತ್ತೆ ಆತನಲ್ಲಿ ಸ್ಪರ್ಧೆ ಎದುರಾಯಿತು. ಅರ್ಜುನ ಬೇಕು ಅಂತ ನನ್ನನ್ನು
ಅಣಗಿಸ್ಲಿಕ್ಕೋಸ್ಕರ ನಾನೇನು, ನನ್ನ ಶಿಷ್ಯನೇ ನಿನ್ನನ್ನು ಎದುರಿಸ್ತಾನೆ ಅನ್ನುವ ರೀತಿ ನನ್ನನ್ನು ಕಾಡುವ ಕಾರಣಕ್ಕಾಗಿ ಕಳುಹಿಸಿದ್ದಾನೆ ಸಾತ್ಯಕಿಯನ್ನು ಅಂತ ಭಾವಿಸಿದ. ಶಿಷ್ಯಂತು ಶಕ್ತಮಿಹತೆ ಮೇ ಪ್ರತಿಯೋಧನಾಯ ಪಾರ್ಥೋ ಹೃದಾ ಯದಾದಿತಿ ಚ ಸಾತ್ಯಕಮೀಕ್ಷಮಾಣ ಸಂಸ್ಪರ್ಧಯೈವ ಯುಧೇ ವಿರಥಂ ಚಕಾರ ತೇನೈವ ಸಾತ್ಯಕರಮಂ ಹರಿಯಾನ ಸಂಸ್ಥಾ. ನೂರ ಎಪ್ಪತ್ತು. ಅಶಕ್ತಂ, ತನ್ನೆದುರುಗಡೆ ಅವನು ಏನು ಲೆಕ್ಕಕ್ಕೆ ಅಲ್ಲ ಅಂತ ಒಬ್ಬ ಶಿಷ್ಯನನ್ನ ಮೇ ಪ್ರತಿಯೋಧನಾಯ, ನನ್ನೆದುರು ಹೋರಾಟಕ್ಕಾಗಿ ಪಾರ್ಥ ಹಿ ಅದಾತ್, ಪಾರ್ಥನು ಕಳುಹಿಸಿಕೊಟ್ಟಿದ್ದಾನೆ. ಇತಿ ಸಹ ಸಾತ್ಯಕಿಂ ಈಕ್ಷಮಾಣ, ಹೀಗೆ ಮನದಲ್ಲಿ ಆಲೋಚಿಸುತ್ತಾ ಸಾತ್ಯಕಿಯನ್ನು ನೋಡುತ್ತಾ ರೋಷ ಹುಟ್ಟಿತು. ಸಂಸ್ಪರ್ಧೆಯೈವ ಯುಧೆ, ಸ್ಪರ್ಧೆಯ ಭಾವದಿಂದಲೇನೆ ಯುದ್ಧಗೈದ. ಆದರೆ ಸಾತ್ಯಕಿ ತಂ ವಿರಥಂ ಚಕಾರ, ಕೂಡ್ಲೆ ಸಾತ್ಯಕಿ ಕರ್ಣನನ್ನು ರಥಹೀನನನ್ನಾಗಿಸಿದ. ಏಕೆಂದ್ರೆ ಅವನು ಹರಿಯಾನ ಸಂಸ್ಥಃ ಆಸೀತ್, ಕೃಷ್ಣ ಕೊಟ್ಟು ಕಳುಹಿಸಿದ ರಥದಲ್ಲಿ ಇದ್ದದ್ರಿಂದ ಸಾತ್ಯಕಿಗೆ ವಿಶೇಷವಾದ ಬಲ ಇತ್ತು. ಸಾತ್ಯಕಿ ಅಮುಂ ಕರ್ಣಂ ಹರಿಯಾನ ಸಂಸ್ಥಃ, ಹರಿ ಓಡಾಡುವಂತಹ ಕೃಷ್ಣ ಓಡಾಡುವ ವಾಹನದಲ್ಲಿ ಕುಳಿತು ಕರ್ಣನನ್ನು ವಿರಥಂ ಚಕಾರ, ಅವನು ಬಹಳ ತೀವ್ರವಾದ ಬಾಣದ ಪ್ರಯೋಗವನ್ನು ಮಾಡಿದ್ದ. ಅದನ್ನೆದುರಿಸಿ ಅಷ್ಟೇ ಪ್ರಖರವಾದ ಪ್ರತ್ಯುತ್ತರಗಳನ್ನು ಕೊಡುತ್ತಾ ಸಾತ್ಯಕಿ ಅವನ ರಥದಿಂದ ಬೀಳಿಸಿದ. ನಚ ತಾವತ್ ಕ್ಷಮ ಪಾರ್ಥ ಕಥವ ಕರ್ಣೇನ ಸಂಗರ ಪ್ರಜ್ವಲಂತಿ ಮಹೋಲ್ಕೇವ ತಿಷ್ಠತ್ಯಸ್ಮಿನ್ ಸವ ಹಿ ವಾಸುಬಿ. ಇದು ಭಾರತದಲ್ಲಿ ಬಂದ ಮಾತು ದ್ರೋಣ ಪರ್ವದಲ್ಲಿ. ಪಾರ್ಥ, ಕರ್ಣನೊಂದಿಗೆ ಯುದ್ಧ ಈಗ ನಿನಗೆ ಯೋಗ್ಯ ಅಲ್ಲ. ರಥದಲ್ಲಿ ಹೊಡೆಯುತ್ತಿರುವ ಶಕ್ತಿಯಾಯುಧ ಇದೆ, ಅವನು ನಿನ್ನನ್ನು ಸಂಹರಿಸಬೇಕು ಅಂತಲೇ ಯೋಚನೆ ಮಾಡಿ ಈ ಶಕ್ತಿಯಾಯುಧವನ್ನು ಹೊತ್ತು ತಂದಿದ್ದಾನೆ. ಈಗ ಕೇಶವಸ್ಯ ಅನುಮತೆ ರಥಂ ದಾರುಕ ಸಂಯುತಂ ಆರುರೋಹ ಶಿನೇ ಪುತ್ರ ಜ್ವಲನಾದಿತ್ಯ ಸನ್ನಿಭಂ. ಸಾತ್ಯಕ್ಕೆ ಕೇಶವನ ಅನುಮತಿಯನ್ನು ಪಡೆದು ದಾರುಕನಿಂದ ನಡೆಸಲ್ಪಡುವಂತಹ ಶ್ರೀಕೃಷ್ಣನ ರಥವನ್ನೇರಿ ಆ ಕರ್ಣನ ಕಡೆಗೆ ಯುದ್ಧಕ್ಕಾಗಿ ಸಾಗಿದ ಅಂತ ಭಾರತದಲ್ಲಿ ಬಂದ ಮಾತನ್ನೇ ಆಚಾರ್ಯರು ಹೀಗೆ ಸಂಗ್ರಹಿಸಿ ಹೇಳಿದರು. ನ ಕೇಶವ ರಥೆ ಕಶ್ಚಿತ್ ಸ್ಥಿತೋ ಯಾತಿ ಪರಾಜಯಂ ಅತಶ್ಚ ಸಾತ್ಯಕಿರ್ನಾಪ ಕರ್ಣೇನಾತ್ರ ಪರಾಜಯಂ. ಕೃಷ್ಣ ಒಂದು ಏರಿದ ರಥ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದಕ್ಕೆ ಅವನೊಮ್ಮೆ ಏರಿ ಆಯ್ತು ಅಂದ್ರೆ ಮತ್ತೆ ಯಾರು ಅದರ ಮೇಲೆ ಏರಿದ್ರೆ ಸೋಲುವ ಕ್ರಮವೇ ಇಲ್ಲ, ಸೋಲುವ ಅವಕಾಶವೂ ಇಲ್ಲ. ಅಂತಹ ಅಪೂರ್ವವಾದ ಅರ್ಹತೆ ಆ ರಥಕ್ಕೆ ಒದಗಿ ಬರುತ್ತೆ ಅನ್ನುವ ಪರಿಪಾಠ ಎಲ್ರಿಗೂ ಇತ್ತು. ಸಾತ್ಯಕಿ ಆ ಕಾರಣದಿಂದಲೇನೆ ಕರ್ಣನನ್ನ ಸ್ವಲ್ಪವೂ ಅವನು ಹೆದರದೆ ಅನಾಯಾಸವಾಗಿ ಸೋಲಿಸುವ ಪ್ರಕ್ರಿಯೆಗೆ ಕೈ ಹಾಕಿದ. ನಾವೆಲ್ಲ ಚಿಂತನೆ ಮಾಡುವಾಗ ಸಾಮಾನ್ಯವಾಗಿ ಸೋಲು ಮತ್ತು ಗೆಲುವು ಬಾಯಲ್ಲಿ ಮಾತು ಹಾಗೆ ಬರುತ್ತೆ, ಎರಡು ಸಮಾನ ಅಂತ. ಯುದ್ಧದಲ್ಲಿ ನಿಂತಾಗ ಮಾತ್ರ ಆ ಥರದ ಭಾವನೆಗಳಿಗೆ ನಮ್ಮ ಮನಸ್ಸು ಒಗ್ಗಿಕೊಳ್ಳುವುದಿಲ್ಲ, ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಕು, ಗೆದ್ದು ಬಿಡಬೇಕು. ಅವರನ್ನ ಇನ್ಯಾವತ್ತೂ ಕೂಡ ನಾವು ಎದುರಿಸುವ ಪ್ರಸಂಗವೇ ಅವರು ಹಾಗೆ ಅವನನ್ನ ಮುಗಿಸಿಬಿಡ್ಬೇಕು. ಎಲ್ಲಿಯ ತನಕ ಎಲ್ಲರಲ್ಲಿಯೂ ಒಂದು ಹೊಂದಿಕೊಂಡು ಸಾಗುವ ಬೆಳವಣಿಗೆ ಇರುವುದಿಲ್ವೋ ಅಲ್ಲಿ ತನಕ, ಯುದ್ಧದಲ್ಲಿ ಹೇಳ್ತಿಲ್ಲ ನಾನು, ಉಳಿದಂತೆ ಬದುಕಿನಲ್ಲಿ ಅಲ್ಲಿ ತನಕನೂ ಕೂಡ ನಮ್ಮ ನಿರ್ಣಯ ಕೈಗೊಳ್ಳುವ ಬುದ್ಧಿಗೆ ಹೆಚ್ಚು ಕಮ್ಮಿ ಸೋಲೆ ಉಂಟಾಗ್ತಾ ಇರುತ್ತೆ. ಕರ್ಣ ಸೋತದ್ದು ಇಷ್ಟೇ ಕಾರಣಕ್ಕಾಗಿ, ಅರ್ಜುನನ ನೆನಪಾದ ತಕ್ಷಣ ನೆತ್ತರು ಕತ 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 ಕುದಿತಾ ಇತ್ತು, ಸ್ಪರ್ಧೆಯ ಭಾವ ಹುಟ್ಟುತ್ತಾ ಇತ್ತು.
ಕರ್ಣ ನಿಜವಾಗಿ ಮಹಾರಥಿಕನೇ, ಏನು ಸಾಧಾರಣ ವ್ಯಕ್ತಿ ಅಂತೂ ಅಲ್ಲ. ಅರ್ಜುನನನ್ನು ಎದುರಿಸ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಆದ್ರೆ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಯೋಧನಾಗಿ ಕರ್ಣನನ್ನು ಪರಿಗಣಿಸುವಾಗ ಆತನಿಗಿದ್ದ ಸಾಮರ್ಥ್ಯ ಅತ್ಯಂತ ದೊಡ್ಡದು. ಆದರೆ ಪರಶುರಾಮರಂತಹ ಜಗದೇಕ ವೀರನಲ್ಲಿ ಅಧ್ಯಯನವನ್ನು ಮಾಡಿ ಬಂದವರಿಗೆ ಇಷ್ಟು ಸುಲಭದಲ್ಲಿ ಸೋಲು ಅನ್ನೋದು ಹೇಳಿದ ಮಾತೇ ಅಲ್ಲ. ಹಾಗಿದ್ರೂ ಕೂಡ ಅತ್ಯಂತ ಕಠಿಣವಾದ ಸಂದರ್ಭಗಳಲ್ಲೂ ತನ್ನ ಅಸ್ತ್ರಕ್ಕೆ ಸೋಲು ಉಂಟಾಯಿತು ಅನ್ನೋದಕ್ಕೆ ಕಾರಣ ಅವರೇ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧ ಅಂತ ನಾವು ಹೇಳ್ತೇವಲ್ಲ, ತಪ್ಪುಗಳಿಂದ ಆದ ಸಮಸ್ಯೆ. ಎಲ್ಲಿಯ ತನಕ ಸ್ಪರ್ಧೆ ನಮ್ಮಲ್ಲಿ, ಸ್ಪರ್ಧೆ ಅಂದ್ರೆ ನಾನು ಹೇಳ್ತಾ ಇರೋದು ಓಟಕ್ಕೆ ನಿಂತುಕೊಂಡಾಗ ಹೇಳಿದ ಸ್ಪರ್ಧೆ ಅಲ್ಲ, ಸರಿ ಮಾಡ್ತಾ ಇಲ್ಲ ಅಥವಾ ಸರಿ ಮಾಡಿಬಿಡ್ತೇನೆ, ದುರ್ಯೋಧನನಿಗೆ ಗೆಲುವನ್ನು ಕೊಡಿಸಿಬಿಡ್ತೇನೆ, ನಾನಿರುವಾಗ ದುರ್ಯೋಧನನಿಗೆ ಏನು ತೊಂದರೆ, ಅದು ಒಳ್ಳೆ ಅಂಶದಲ್ಲೂ ಆಗಿರ್ಬೋದು ಕೆಟ್ಟ ಅಂಶದಲ್ಲೂ ಆಗಿರ್ಬೋದು, ಆ ಸ್ಪರ್ಧೆ ಒಳ್ಳೆ ಕಡೆಯೂ ಒಳ್ಳೇದಲ್ಲ ಕೆಟ್ಟ ಕಡೆಯೂ ಒಳ್ಳೇದಲ್ಲ. ಸ್ಪರ್ಧೆ ಯಾವತ್ತಿದ್ರೂ ಕೂಡ ಮನುಷ್ಯನನ್ನ ಸೋಲಿನ ಕಡೆಗೆ ಎಳ್ಕೊಂಡು ಹೋಗುತ್ತೆ. ಈಗ ಓದುವಾಗ ಸ್ಪರ್ಧೆಯಿಂದ ಓದುವುದು, ಅವರು ಓದ್ತಾರೆ ಅಂತ ಓದುದು, ಅವರು ಪರೀಕ್ಷೆಗಳನ್ನು ಕೊಟ್ಟು ಚೆನ್ನಾಗಿ ಉತ್ತುಂಗ ಸ್ಥಿತಿಯಲ್ಲಿ ಸಮಾಜದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಅನ್ನುವ ಅಷ್ಟು ಕಾರಣವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆ ಅಧ್ಯಯನ ಅಲ್ಲಿಗೆ ಸೀಮಿತವಾಗುತ್ತೆ. ಅದು ಕಲೆ ಇರಬಹುದು, ಶಾಸ್ತ್ರ ಇರಬಹುದು, ಸಂಗೀತ ತನ್ನ ಸ್ವಂತ ಖುಷಿಗಾಗಿ ಅಭ್ಯಾಸ ಮಾಡಿದಾಗ ತಾನಾಗಿ ಸ್ಪರ್ಧೆ ಏರ್ಪಡುವುದು ಬೇರೆ, ಸ್ಪರ್ಧೆಯನ್ನು ಏರ್ಪಡಿಸಿಕೊಂಡು ಹಾಡುವುದು ಬೇರೆ. ಆಗ ಹೆಚ್ಚು ಬಾರಿ ನಾವು ಸಹಿಸಲಾರದ ನೋವಿಗೆ ತುತ್ತಾಗ್ತೇವೆ ಅನ್ನುವುದೇ ಅತ್ಯಂತ ಸ್ಪಷ್ಟವಾದ ದೃಷ್ಟಾಂತವಾಗಿ ಕರ್ಣ ಮುಂದೆ ನಿಲ್ತಾನೆ. ಸಾತ್ಯಕಿಗೆ ಪಾಂಡವರ ಪರವಾದ ಹಠ ಇತ್ತು, ಆದರೆ ಅದು ಪಾಂಡವರಿಗೆ ತೊಂದರೆ ಮಾಡಿದ ಯಾರನ್ ಕಂಡ್ರೂ ಅವನಿಗೆ ಅದೇ ತರದ ಭಾವನೆ ಇತ್ತು. ಕೇವಲ ದುರ್ಯೋಧನ, ಕೇವಲ ಕರ್ಣ ಅಂತ ಅಷ್ಟೇ ಅಲ್ಲ, ಅದು ಪಾಂಡವರ ಕಡೆಗೆ ಅವರು ಗುರುಗಳು, ಯಾಕಂದ್ರೆ ಅರ್ಜುನ ಪಾಠ ಮಾಡಿದ್ದ, ತವ ಶಿಷ್ಯ ಅಂತ ಮಾತು ಬಂತು ಹಿಂದೆ. ಅದರಿಂದಾಗಿ ಅದು ಕೂಡ ತಪ್ಪೆ ಒಂದು ಅರ್ಥದಲ್ಲಿ. ಅಲ್ಲಿ ತಪ್ಪು ಅಂದ್ರೆ ಶಿಷ್ಯರ ಮೇಲೆ ಗುರುಗಳ ಮೇಲೆ ಇರುವ ಗೌರವ ತಪ್ಪು ಅಂತಲ್ಲ, ಗುರುಗಳಿಗೆ ಅವಮಾನ ಆದಲ್ಲೆಲ್ಲ ಕಡೆಯಲ್ಲೂ ನಾನು ಸರಿಪಡಿಸಿಬಿಡ್ತೇನೆ ಅಂತ ಏನೋ ಒಂದು ದೀಕ್ಷೆ ತೊಡುವುದು ಕೂಡ ಅಪಾಯಕರ. ಯಾಕೆಂದ್ರೆ ವಿಷಯ ಗೆಲ್ಲಬೇಕಿರುತ್ತೆ ಹೊರತು ಗುರುಗಳ ಮಾತೇ ಗೆಲ್ಲುವುದು ಮುಖ್ಯ ಆಗಿರಲ್ಲ. ಗುರುಗಳ ಮಾತು ಸರಿ ಇದ್ರೆ, ವಿಷಯ ನಿಷ್ಠವಾಗಿದ್ರೆ ಅದನ್ನ ಗೆಲ್ಲಿಸ್ಬೇಕು. ಎಲ್ಲೋ ಕೆಲವೊಂದ್ ಸರ್ತಿ ಜಾರಿ ಇರುತ್ತೆ ಅಥವಾ ಪ್ರಸಂಗ ಬೇರೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಎಲ್ಲದಕ್ಕಿಂತ ಉತ್ತಮವಾದ ತತ್ವದ ವಿಷಯ ಅದು ಮರೆಮಾಚಿ ಹೋಗ್ಬಾರ್ದು, ದೇವರ ಗುಣಗಳಿಗೆ ಧಕ್ಕೆ ಬರುವ ಹಾಗಾಗಬಾರ್ದು. ನಮ್ಮ ಕಾರ್ಯ ಸಾಧನೆಯ ಮೂಲ ಉದ್ದೇಶ ಭಗವಂತನಲ್ಲಿ ಇನ್ನಷ್ಟು ಹೆಚ್ಚು ಶಕ್ತಿ ಬರಬೇಕು, ರಕ್ತಿ ಬರಬೇಕು ಅಂತ. ಅದು ಬಿಟ್ಟು ನಾನು ಈ ವಿಷಯದಲ್ಲಿ ಹೈಲೈಟ್ ಆಗಬೇಕು, ನನ್ನ ಅಭಿಪ್ರಾಯವನ್ನೇ ಎಲ್ಲರೂ ಕೂಡ ಮನ್ನಿಸಬೇಕು, ಎಲ್ಲ ದುಸ್ಥಿತಿಗೆ ಹೋಗಿರುವಂತಹ ಸ್ಥಿತಿಯ ಪರಿಸ್ಥಿತಿಯ ತಿಳಿಗೊಳಿಸ್ತೇನೆ, ನಾನೇ ತಿಳಿಗೊಳಿಸ್ತೇನೆ ಅಂತ ಯಾರ ಕೈಯಿಂದ ಆಗ್ಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ ಆ ವ್ಯಕ್ತಿಗಳಿಂದ. ಕರ್ಣನಿಗೆ ತಾನು ದುರ್ಯೋಧನನಿಗೆ ಜಯ ಕೊಡಿಸ್ಬೇಕು ಅನ್ನುವ ಆಲೋಚನೆ ತಪ್ಪಲ್ಲ, ನನ್ನನ್ನು ಹೊರತುಪಡಿಸಿ ಇಲ್ಲಿರುವ ಯಾರೂ ಕೂಡ ಅವನಿಗೆ ಜಯ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಏನು ಸ್ಪರ್ಧೆಯ ಯೋಚನೆ ಇತ್ತು. ಅದು ಅವನನ್ನ ಪ್ರತಿ ಬಾರಿಯೂ ಸೋಲಿಸಿತು. ಯಾರೂ ಕೂಡ ಕೇಶವನ ರಥದಲ್ಲಿ, ಹಾಗಾಗಿ ನಮಗೆ ಬೇಕಾದ್ದೇನು ಅಂದ್ರೆ ಗೆಲುವಿಗೆ ಸ್ಪರ್ಧೆಗಿಂತ ಭಗವಂತನ ಪ್ರೀತಿ. ಯಾವುದೇ ಸ್ಪರ್ಧೆಯ ಭಾವವು ಕೂಡ ಗೆಲ್ಲಿಸುವುದಿಲ್ಲ ಅನ್ನುವುದಕ್ಕೆ ಸಾತ್ಯಕಿಯ ಯುದ್ಧವು ಸ್ಪಷ್ಟ ದೃಷ್ಟಾಂತ. ಕೇಶವನ ರಥದಲ್ಲಿ ಕುಳಿತ ಒಂದೇ ಕಾರಣಕ್ಕಾಗಿ ಅವನು ಪರಾಜಯವನ್ನು ಹೊಂದಲಿಲ್ಲ. ಪರಾಜಯ ಅಂತಂದ್ರೆ ಕಲೆಯಲ್ಲಿ ಗೆಲ್ಲುವುದು ಅಥವಾ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದು ಇಷ್ಟೇ ಅಲ್ಲ,
ಅದು ಸೋಲು ಗೆಲುವು ಅನ್ನೋದು ಬಂದು ಹೋಗ್ತಾ ಇರುತ್ತೆ. ಆ ವಿದ್ಯೆ ಒಲಿಬೇಕು ನಮಗೆ, ಅದು ನಮ್ಮಲ್ಲಿ ಭಗವಂತನ ಪ್ರೀತಿಗೆ ಕಾರಣ ಆಗಬೇಕು. ಹಾಗೆ ಕಾರಣವಾಗುವ ಹಾಗೆ ಭಗವಂತನನ್ನು ನಮ್ಮ ರಥದಲ್ಲಿ ಕೂಡಿಸಿಕೊಂಡು ನಾವು ಸಾಕ್ತಾ ಇದ್ರೆ, ತನ್ನಿಂದ ತಾನೇ ಜನರಿಗೆ ನಾವು ಓದಿದ ವಿಷಯಗಳ ಬಗ್ಗೆ, ನಾವು ಕಲಿತ ವಿದ್ಯೆಯ ಬಗ್ಗೆ ಸರಿಯಾದ ಅಭಿಪ್ರಾಯವನ್ನು ಮೂಡಿಸುವುದು ಸಾಧ್ಯವಾಗುತ್ತೆ. ಅತಶ್ಚ ಸಾತ್ಯ ಕಿರಣಾಪಕರ್ಣೇನಾತ್ರ ಪರಾಜಯಂ. ಕಾರಣ ಅತ್ಯಂತ ಬಲಿಷ್ಠನಾಗಿದ್ರು ಕೂಡ ಸಾತ್ವಿಕೆಯ ಸಹಜ ಹೋರಾಟಕ್ಕೆ ಭಗವಂತನ ಬೆಂಬಲ ಇದ್ದು ಗೆಲುವನ್ನ ಸಾಧಿಸಿದ. ಈ ಮಧ್ಯದಲ್ಲಿ ಕರ್ಣ ಅವನ ವಿಷಯ ಬಂತು, ಅದರಿಂದಾಗಿ ಅವನ ಇನ್ನಷ್ಟು ವಿವರವನ್ನು ಕೊಡ್ತಾ, ಭೀಮಸೇನನ್ನ ಗಡ್ಡ ಮೀಸೆ ಬಾರದವ ಅಂತ ಅವನು ತಮಾಷೆ ಮಾಡುತ್ತಿದ್ದ ಕರ್ಣ. ಹಾಗೆ ಬೈತಾ ಇದ್ದದ್ದರ ಹಿನ್ನೆಲೆ ಏನು ಅನ್ನುವುದನ್ನ ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಶಸ್ತ್ರ ಸಂಗ್ರಹ ಕಾಲೇ ತು ಕುಮಾರಾಣಾಮೃತಂ ಭವೇತ್. ಶಸ್ತ್ರವನ್ನ ಸ್ವೀಕರಿಸುವ ಕಾಲದಲ್ಲಿ, ಸಂಗ್ರಹ ಅಂತಂದ್ರೆ ಕಲಿಯುವುದು, ಚೆನ್ನಾಗಿ ಗ್ರಹಣ ಮಾಡುವುದು, ಸಮ್ಯಕ್ ಗ್ರಹಣ, ಸಂಗ್ರಹ. ಸಂಗ್ರಹ ಅನ್ನುವುದರ ಅರ್ಥವೂ ಅದೇ, ಆದ್ರೆ ನಾವೇನು ಕೂಡ ಹಾಕೋದು ಮಾತ್ರ ಅನ್ಕೊಂಡಿದ್ದೇವೆ. ಅದನ್ನ ಅರ್ಥೈಸಿಕೊಂಡು ಮುಂದುವರಿಯುವುದು ಅಥವಾ ಅದನ್ನ ಕಾಪಿಟ್ಟುಕೊಳ್ಳುವುದು ಅನ್ನೋದೇನಿದೆ, ವಿದ್ಯೆಯನ್ನ ಕಾಪಿಟ್ಟುಕೊಳ್ಳುವ ಬಾಲ್ಯದ ಹಂಬಲ ಮಕ್ಕಳಲ್ಲಿ ಯಾವಾಗ ಇತ್ತೋ ಆಗ ಅವರಿಗೊಂದು ವ್ರತ. ಇತ್ಯುಕ್ತಂ ಜಾಮದಗ್ನೇನ ಧನುರ್ವಿದ್ಯಾ ಪುರಾಕೃತ. ಹುಡುಗರು ಅಧ್ಯಯನ ಮಾಡುವಾಗ ಒಂದು ವಿಶೇಷವಾದ ವ್ರತವನ್ನು ಕೈಗೊಳ್ಳುವುದಕ್ಕೆ ಇರುತ್ತೆ. ಏನಾದ್ರೂ ಸರಿ, ನನ್ನ ಗಾಂಡೀವನ್ನ ಯಾರಾದ್ರೂ ಬೈದ್ರೆ ಅವರ ತಲೆ ತೆಗಿತೇನೆ ಅನ್ನೋದು ಅರ್ಜುನನ ಒಂದು ಪ್ರತಿಜ್ಞೆಯಾಗಿತ್ತು. ಹೀಗೆ ಒಬ್ಬೊಬ್ರು ಒಂದೊಂದಿತ್ತು. ಇತ್ಯುಕ್ತಂ, ಇಲ್ಲಿ ಕರ್ಣ ಜಮದಗ್ನಿಯ ಬಳಿ ಅಧ್ಯಯನ ಮಾಡುವಾಗ ಧನುರ್ವಿದ್ಯಾ ಪುರಾಕೃತ ತಕ್ಷತ್ರುವಧ ರೂಪಂಚ ಪೂರ್ವಾಸಿದ್ಧಂಚ ಗೂಹಿತಂ ಅವಿರುದ್ಧಂಚ ಧರ್ಮಸ್ಯ ಕಾರ್ಯಂ ರಾಮಸ್ಯ ತುಷ್ಟಿದಂ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ವ್ರತವನ್ನು ಜೀವನ ಪರ್ಯಂತ ಪಾಲಿಸಿಕೊಂಡು ಬರಬೇಕು ಅಂತ ಎಲ್ಲ ಬಿಲ್ಗಾರರಿಗೂ ಕೂಡ, ಯಾಕಂದ್ರೆ ಅದು ದ್ರೋಣಾಚಾರ್ಯರಿಗೂ ಪಾಠ ಮಾಡಿದವರು ಪರಶುರಾಮನೇ, ಅದು ದ್ರೋಣಾಚಾರ್ಯರಿಂದ ಸಮಸ್ತ ಶಿಷ್ಯ ಪರಂಪರೆಗೂ ಆ ಮಾತು ಇತ್ತು. ಪ್ರತಿಯೊಬ್ಬನು ಮಾಡಲೇಬೇಕಾದ ವ್ರತ ಅದು. ಅದು ಶತ್ರುಗಳನ್ನ ಎಚ್ಚರಿಸುವಂತದ್ದಾಗಿರ್ಬೇಕು ಆ ವ್ರತ, ಕ್ಷತ್ರಿಯ ಅದರಿಂದಾಗಿ ಕ್ಷತ್ರಿಯರಿಗೆ ಸಂಬಂಧಪಟ್ಟಂತೆ ಹೇಳಿದ ಮಾತು. ಹಿಂದೆ ಈ ತರದ ವ್ರತವನ್ನ ಬೇರೆ ಯಾರು ಮಾಡಿರಬಾರದು, ಅಥವಾ ತಾನು ಕೂಡ ಮಧ್ಯದಲ್ಲಿ ಇಂತಹ ಅರ್ಧ ವ್ರತವನ್ನ ಸ್ವೀಕರಿಸಿ ಆಮೇಲೆ ಬಿಟ್ಟಿರುವಂತದ್ದಾಗಿರ್ಬಾರದು. ಈ ಪ್ರತಿಜ್ಞೆ ಗುಟ್ಟಾಗಿರ್ಬೇಕು, ಧರ್ಮಕ್ಕೆ ವಿರುದ್ಧ ಆಗಿರ್ಬಾರದು, ಲೋಕಕ್ಕೆ ಉಪದ್ರವ ಆಗಬಾರದು. ಅನುಪದ್ರವಂಚ ಲೋಕಸ್ಯ ಇತ್ಯತೋ ಭೀಮೋ ವ್ರತಂ ತ್ವಿದಂ. ಈ ಕಾರಣಕ್ಕಾಗಿ ಭೀಮಸೇನ ಒಂದು ವ್ರತವನ್ನ ತೊಟ್ಟಿದ್ದ. ಗಡ್ಡ ಮೀಸೆ ಉಳ್ಳ ತನ್ನನ್ನು ಯಾರೂ ಕೂಡ ತೂಬರ ಅಂತ ಹೇಳುವ ಹಾಗಿಲ್ಲ, ಅಂದ್ರೆ ಉಪದ್ರವ ಬಹಳ ಕಮ್ಮಿ ಅಂತ ಈ ಗುಟ್ಟನ್ನ ತಿಳ್ಕೊಂಡ್ಬಿಟ್ಟಿದ್ದ ಕರ್ಣ. ಅದಕ್ ಬೇಕು ಅಂತ ಅವನನ್ನ ರೇಗಿಸುವುದಕ್ಕೆ ತೂಬರ ಅಂತ ಭೀಮನನ್ನ ಕರಿತಾ ಇದ್ದ. ಮೀಸೆಗಡ್ಡ ಅರೆಬರೆ ಬೆಳೆದ್ರೆ ಅದೊಂದು ವಿಚಿತ್ರವಾದ ವ್ಯಕ್ತಿತ್ವ, ನೋಡ್ಲಿಕ್ಕೂ ಚೆನ್ನಾಗಿರಲ್ಲ, ಅವರಲ್ಲಿ ಒಳಗಿನ ಬೌದ್ಧಿಕವಾದ ಬೆಳವಣಿಗೆಯೂ ಪೂರ್ತಿಯಾಗಿ ಇರಲ್ಲ. ಕ್ರಮವಾಗಿ ಎಲ್ಲೋ ಒಂದ್ ಸ್ವಲ್ಪ ಆಚೀಚೆ ಆದ್ರೆ ಸಮಸ್ಯೆ ಅಲ್ಲ, ಅದು ವಿಕಾರವಾಗಿ ಕಾಣುವಂತಿದ್ರೆ ಅದು ಅವರ ಲಕ್ಷಣಕ್ಕೆ ವಿರುದ್ಧವಾದದ್ದು. ಎಲ್ಲರೂ ಒಂದು ಪ್ರತಿಜ್ಞೆ ಮಾಡುವ ಹಾಗೆ, ಒಂದು ಎಲ್ಲರಿಗೂ ತಿಳಿಯುವಂತಹ ಪ್ರತಿಜ್ಞೆ, ಇನ್ನೊಂದು ಯಾರಿಗೂ ತಿಳಿಯದಂತ ಪ್ರತಿಜ್ಞೆ ಅಂತ ಹೀಗೂ ಒಂದು ವಿವರ ಇದೆ. ಅದರಿಂದಾಗಿ ತನ್ನನ್ನ ಯಾರೂ ಕೂಡ ತೂಬರ ಅಂತ ಹೇಳುವ ಪ್ರಸಂಗವೇ ಬರುವುದಿಲ್ಲ.
ಅದರಿಂದಾಗಿ ನನ್ನಿಂದ ಯಾರಿಗೂ ಉಪದ್ರವೂ ಆಗಲ್ಲ ಲೋಕಕ್ಕೆ, ಇದರಿಂದ ತೊಂದರೆನೂ ಆಗಲ್ಲ. ಒಂದು ವ್ರತವನ್ನು ತೊಡಲೇಬೇಕು ಅಂತ ನಿಯಮ ಇರುವುದರಿಂದಾಗಿ ಈ ವ್ರತವನ್ನ ತೊಟ್ಟ ಹಾಗೂ ಆಯಿತು ಅನ್ನುವ ಈ ಎಲ್ಲ ಯೋಚನೆಗಳಿಂದ ಲೋಕಕ್ಕೆ ಉಪದ್ರವ ಇಲ್ಲದಂತೆ ಏಕಾಂತದಲ್ಲಿ ಹೀಗೆ ಪ್ರತಿಜ್ಞೆ ಮಾಡಿದ್ದ. ಇದು ಹಿಂದೆ ಇಷ್ಟು ನಡೆದ ಘಟನೆ. ಶತ್ರುವಿನ ವಧರೂಪವಾಗಿರಬೇಕು, ಪೂರ್ವದಲ್ಲಿ ಯಾರು ಇಂತಹ ವ್ರತವನ್ನ ಮಾಡಿರಬಾರ್ದು, ತಾನಾಗಲಿ ಇನ್ನೊಬ್ಬರಾಗಲಿ. ಅತ್ಯಂತ ಗೂಢವಾಗಿ ಇದನ್ನ ರಕ್ಷಿಸಿಕೊಳ್ಬೇಕು. ಧರ್ಮಸ್ಯ ಅವಿರುದ್ಧಂ, ಧರ್ಮಕ್ಕೆ ಎಲ್ಲಿಯೂ ದೇವರನ್ನು ಚೆನ್ನಾಗಿ ಕೊಂಡಾಡೋರು ಕಂಡ್ರೆ ಅವ್ರ ಮೇಲೆ ಕೆಂಡ ಎಸಿತೇನೆ, ಏನು ಎಲ್ಲ ವ್ರತ. ಆದ್ರೆ ಇದು ಸಜ್ಜನಿಕೆಗೆ ಬಾಧೆಯನ್ನು ತರುವಂತದ್ದು ಯಾವುದು ಕೂಡ ವ್ರತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವ್ರತ ಅಂದ್ರೆ ಅದು ನಮ್ಮನ್ನು ಬೆಳೆಸ್ಬೇಕು, ಶತ್ರುಗಳನ್ನು ಬಗ್ಗಿಸ್ಬೇಕು, ಒಂದು ವಿಶೇಷವಾದ ಉಪಾಸನೆಯ ಕ್ರಮವು ಲೋಕಕ್ಕೆ ಗೊತ್ತಾಗ್ತಾ ಹೋಗ್ಬೇಕು. ಹೀಗೆ ಆರಾಧನೆ ಮಾಡಿಯೂ ಶಾಸ್ತ್ರ ಅವಿರುದ್ಧ ಅನ್ನೋದು ಮಾತ್ರ ಎಲ್ಲದಕ್ಕೂ ಕಾಮನ್. ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಂಡ್ರು, ಶಾಸ್ತ್ರದಲ್ಲಿ ಹೇಳಿಲ್ಲದೇ ಇರ್ಬೋದು, ಆದ್ರೆ ಇವರು ಮಾಡಿ ಸಾಧಿಸಿದ್ರು ಅಂತಾದಾಗ ಅದು ಮುಂದೆ ಸಯ್ಯದ್ ಪ್ರಮಾಣಂ ಕುರಿತೆ ಲೋಕಸ್ತದನು ಬರ್ತದೆ, ಲೋಕ ಅದನ್ನು ಮುಂದುವರಿಸ್ಕೊಂಡು ಹೋಗುತ್ತಾ ಆಮೇಲೆ. ಅಂದಾಗಿ ಅಂಥದ್ದು ಯಾವಾಗ ಲೋಕದಲ್ಲಿ ಒಂದು ದೃಢವಾದ ಘಟನೆಯಾಗಿ ಉಳಿಯತ್ತೆ, ಆವಾಗ ತನ್ನಿಂದ ತಾನೇ ಕರ್ತವ್ಯ ಪ್ರಜ್ಞೆಯ ಜೊತೆಗೆ ಸಮಾಜಕ್ಕೊಂದು ಎಚ್ಚರವೂ ಬರುತ್ತೆ. ಅನುಪದ್ರವಂಚ ಲೋಕಸ್ಯ ಇತ್ಯತೋ ಭೀಮೋ ವ್ರತಂತ್ವಿದಂ. ಈ ರೀತಿಯಾದ ತುಷ್ಟಿದಂ, ಎಲ್ಲ ಗುರುಗಳಿಗೆ ವಿಶೇಷವಾಗಿ ತೃಪ್ತಿ ಕೊಡುವ, ಯಾರಿಗೂ ತೊಂದರೆ ಆಗದಂತೆ ನಡೆಸುವ, ಸುವ್ಯಂಚನ್ ಸುವ್ಯಂಜ ಶಶ್ಮರು ಮಂಡಲ. ಶ್ಮಶ್ರು ಅಂದ್ರೆ ಗಡ್ಡ ಮೀಸೆ. ಈ ಮಂಡಲವನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದರೂ ಕೂಡ ಒಂದು ವೇಳೆ ಅದನ್ನು ಯಾರಾದ್ರೂ ಸುಶ್ಮಶ್ರುಂ ಮಾಂನ ಕಶ್ಚಿದ್ಯ ತಥಾ ಬ್ರೂಯಾದಿತಿ ಸ್ಫುಟಂ, ಅವನ ಮನಸ್ಸಲ್ಲಿ ಏನು ಅಂದ್ರೆ ನನ್ಗೆ ಮೀಸೆ ಇಲ್ಲ ಅಂತ ಹೇಳುವ ಸಾಧ್ಯತೆಯೇ ಇಲ್ಲ, ಮೀಸೆ ಯಾವಾಗ್ಲೂ ಇರುತ್ತೆ. ಅದರಿಂದಾಗಿ ಅಕಸ್ಮಾತ್ ಆಗಿ ಯಾರಾದ್ರೂ ಹೇಳಿದ್ರೆ ಅವರಿಗೆ ನಾನು ಶಿಕ್ಷೆ ಕೊಡಬೇಕಾಗುತ್ತೆ ಅಂತ ವ್ರತವನ್ನು ತೊಟ್ಟು ನಿಂತಿದ್ದ. ತದರ್ಜುನೋ ವಿಜಾನಾತಿ ಸ್ನೇಹ ಭೀಮೋದಿತಂ ರಹ. ಅರ್ಜುನಸ್ಯಾಪಿ ಗಾಂಡೀವಂ ದೇಹಿ ಇತ್ಯುಕ್ತೋ ನಿಹನ್ಯಹಂ. ನಿನ್ ಕೈಲಿ ಆ ರಥ ಯಾಕೆ, ಆ ಗಾಂಡೀವ ಯಾಕೆ, ಹೊತ್ತು ಬಿಸಾಕು ನನ್ ಕೈ ಕೊಡು ಅಂತ ಯಾರಾದ್ರೂ ತುಂಬಾ ಹತ್ತಿರದವರೆಗೆ ಬಂದು ಗಾಂಡೀವದ ಬಗ್ಗೆ ಅವಹೇಳನದ ಮಾತಾಡಿದರೆ ಅವರನ್ನು ನಾಶ ಮಾಡುತ್ತೇನೆ ಅಂತ ಅರ್ಜುನನ ಪ್ರತಿಜ್ಞೆ. ಈ ಭೀಮನ ಪ್ರತಿಜ್ಞೆ ಅನ್ನೋದು ಇನ್ಯಾರಿಗೆ ಗೊತ್ತಿತ್ತು? ತದರ್ಜುನೋ ವಿಜಾನಾತಿ ಸ್ನೇಹ ಭೀಮೋದಿತಂ ರಹ. ಅರ್ಜುನ ತಿಳ್ಕೊಂಡಿದ್ದ ಭೀಮಸೇನನ ಪ್ರತಿಜ್ಞೆ ಏನು ಅಂತ. ಯಾಕೆಂದ್ರೆ ಸ್ನೇಹ ಭೀಮಸೇನ ಅವನಿಗೆ ಅತ್ಯಂತ ರಹಸ್ಯವಾಗಿ ಯಾರು ಇಲ್ಲದೆ ಇದ್ದಾಗ ಅವನನ್ನು ಕರೆದು ಈ ಮಾತನ್ನು ಹೇಳಿದ್ರು, ಪರಸ್ಪರ ಮಾತಾಡಿಕೊಂಡಿದ್ರು. ಅರ್ಜುನಸ್ಯಾಪಿ ಗಾಂಡೀವಂ, ಅರ್ಜುನನ ಗಾಂಡಿಯನ್ನು ಕೊಡು ನನ್ನ ಕೈಗೆ, ನಿನ್ನ ಕೈಯಲ್ಲಿ ಏನು ಉಪಯೋಗ ಇಲ್ಲ ಅದು ಅಂತ. ಅದು ತನ್ನ ಕೈಯಿಂದ ತಪ್ಪು ಅಂತ ಯಾರಾದ್ರೂ ಮಾತಾಡಿದ್ರು ಅಂದ್ರೆ ತಮ್ ನಿಹನ್ಮಿ, ಅವ್ರನ್ನ ಕೊಂದು ಬಿಡ್ತೇನೆ ಅಂತ ಹೇಳಿದ್ದ. ಇತಿ ತಚ್ಚ ವಿಜಾನಾತಿ ಭೀಮ ಏಕೋನ ಚಾಪರ ಗಾಂಡೀವಸ್ಯಾಗಮಂ ಪೂರ್ವಂ ಜಾನಾತ್ಯೇ ವಹಿ ನಾರದಾತ್. ಗಾಂಡೀವನ್ನ ತ್ಯಜಿಸು, ಬೇರೆ ಯಾರಿಗಾದ್ರೂ ಕೊಟ್ಬಿಡು, ಅದ್ಯಾಕೆ ನಿನಗೇನಿದ್ರು ಕೂಡ ಕುರಿ ಮೇಯಿಸುವ ಕೋಲೆ ಬೆಟರು, ಈ ಯುದ್ಧದಲ್ಲಿ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ದಂಡವಲ್ಲ ಅಂತ ಹೀಗೆ ಯಾರಾದ್ರೂ ಮಾತಾಡಿದ್ರೆ ಅವನಿಗೆ ತಡಿಲಿಕ್ಕೆ ಆಗ್ತಿರ್ಲಿಲ್ಲ, ಅವ್ರನ್ನ ಕೊಂದು ಬಿಡ್ತೇನೆ ಅನ್ನೋದೇ ಅವನ ಪ್ರತಿಜ್ಞೆಯಾಗಿತ್ತು. ಭೀಮಸೇನ ಒಬ್ಬನಿಗೆ ಗೊತ್ತಿತ್ತು, ಕೃಷ್ಣ ಬಿಡಿ ಗೊತ್ತಿದ್ದೇ ಇರುತ್ತೆ. ಅರ್ಜುನನಿಗೆ ಕಾಂಡೀವ ಸಿಕ್ಕಿದ್ದು ಕಾಂಡವನ ದಹನದಲ್ಲಿ. ಅವನು ಪ್ರತಿಜ್ಞೆ ಮಾಡಿದ್ದು ದ್ರೋಣಾಚಾರ್ಯರ ಶಿಕ್ಷಣದ ಕೊನೆಯ ಅವಧಿಯಲ್ಲಿ ಕಾಂಡವ ದಹನ ಆಗಿದ್ದು, ಆಮೇಲೆ ಅವರು ಇಂದ್ರಪ್ರಸ್ಥಕ್ಕೆ ಬಂದ ಮೇಲೆ
ಕೃಷ್ಣ ದ್ವಾರಕೆಯಿಂದ ಯಾಗಕ್ಕಾಗಿ ಬಂದವನು ಅಲ್ಲೇ ಉಳ್ಕೊಂಡು ವಿಹಾರ ಮಾಡ್ತಾ ಇದ್ದಾಗ ಒಂದು ದಿನ ಒಬ್ಬ ಋತ್ವಿಜನ ರೂಪದಲ್ಲಿ ಬಂದಂತಹ ಅಗ್ನಿ ಕಾಂಡವನವನ್ನು ಕೇಳಿದ್ದ ಅನ್ನುವ ಕಥೆ ನಮ್ಗೆ ಗೊತ್ತಿದ್ದೆ. ಇದೊಂಥರ ಅಭ್ಯಾಸ ಮಾಡುವಾಗ ಮುಂದೆ ಬರುವ ಗಾಂಧೀವ ಧನುಸ್ಸಿನ ಬಗ್ಗೆ ಪ್ರತಿಜ್ಞೆ ಮಾಡುವುದು ಹೇಗೆ ಸಾಧ್ಯ? ಮುಂದೆ ತಚ್ಚ ವಿಜಾನಾತಿ, ಅದನ್ನು ಚೆನ್ನಾಗಿ ಮೊದಲೇ ತಿಳಿದಿದ್ದರಿಂದಾಗಿ ಅರ್ಜುನ ನಾರದರ ಉಪದೇಶ ಪಡೆದಿದ್ದ, ನಿನ್ನ ಮುಂದೆ ಗಾಂಡೀವ ಬರುತ್ತೆ ಅಂತ. ಹಾಗಾಗಿ ಗಾಂಡೀವದ ಬಗ್ಗೆನೇ ಗಾಂಡೀವದ ಕುರಿತಾದ ಪ್ರತಿಜ್ಞೆಯನ್ನೇ ಮಾಡಿ ಆ ಮೂಲಕ ತನ್ನ ಸಾಮರ್ಥ್ಯವನ್ನು ಲೋಕದಲ್ಲಿ ಹೆಚ್ಚು ಹೆಚ್ಚು ಪ್ರಕಟಪಡಿಸಿದ್ದ ಅಂತ ಆ ಕಥೆಯ ಮುಂದುವರಿದ ಭಾಗ. ಮತ್ತೆ ಭೀಮಸೇನ ಅರ್ಜುನರ ನಡುವಿನ ಏನೇನು ವಿಶೇಷತೆಗಳಿವೆ ಅದನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಿಶ್ಚಂತ ಸಕಲ ರೋಗ ಸತ್ಯಂ ಸತ್ಯಂ ದಾಮ್ಯಾಮಿ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಿ ನಮಃ.